ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಸೆಪ್ಟೆಂಬರ್ ಹದಿನಾರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ಚಿಕ್ಕ ಮಕ್ಕಳೇ ವಿಗ್ರಹಗಳಿಗೆ ದೂರವಾಗಿರುವಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಹೊಸಡಂಬಡಿಕೆಗಳಲ್ಲಿ ಯೋಹಾನನ್ನು ಬರೆದ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಕೆಟ್ಟತನವು ವಂಚನೆಯುಳ್ಳದ್ದಾಗಿದೆ ಮತ್ತು ಪ್ರತಿಯೊಂದು ಮಾರ್ಗಗಳಿಂದ ಬೇರ್ಪಡುವುದು ಅಂದರೆ ದೈವಿಕ ಮಾರ್ಗದಿಂದ ದೂರ ಹೋಗುವುದು ಈ ವಿಚಾರವು ಆರಂಭದಲ್ಲಿ ನಮಗೆ ಅಂದಾಜು ಮಾಡಲು ಸಾಧ್ಯವಾಗದ ಮಟ್ಟಿಗೆ ನೀತಿಯಿಂದ ಬೇರ್ಪಡುವುದನ್ನು ಸೂಚಿಸುತ್ತದೆ ಕರ್ತನಲ್ಲಿ ನಂಬಿಕೆ ಇಡುವುದು ಮತ್ತು ಆತನು ನಮಗಾಗಿ ಗುರುತಿಸಿ ಇಟ್ಟಿರುವ ಯಾವುದನ್ನಾದರೂ ಹೊಂದಲು ಸಂತೋಷವುಳ್ಳವರಾಗಿದ್ದು ಆತನ ಚಿತ್ತಕ್ಕೆ ವಿರುದ್ಧವಾಗಿರುವ ಯಾವುದೇ ವಿಷಯವನ್ನು ನಿರಾಕರಿಸಬೇಕು ಅದು ಎಷ್ಟೇ ಅಪೇಕ್ಷಿಸತಕ್ಕದ್ದಾಗಿದ್ದರೂ ಅದು ಮಾನವ ಮಹತ್ವಾಕಾಂಕ್ಷೆಗೆ ಎಷ್ಟೇ ಸಂತೋಷಕರವಾಗಿದ್ದರೂ ಅವುಗಳನ್ನು ನಿರಾಕರಿಸಿ ಕರ್ತನಲ್ಲಿ ನಂಬಿಕೆಯಿಂದಿರುವುದೇ ಸುರಕ್ಷಿತ ಮಾರ್ಗವೆಂದು ನಾವು ಕಲಿತುಕೊಳ್ಳೋಣ ಎಲ್ಲೆಲ್ಲ ನಮ್ಮ ತೀರ್ಪುಗಳು ಬಿದ್ದು ಹೋದ ಸ್ವಭಾವದಿಂದ ಹೆಚ್ಚು ಕಡಿಮೆ ವಕ್ರವಾಗಿದೆಯೋ ಎಲ್ಲೆಲ್ಲ ನಮ್ಮ ಜ್ಞಾನವು ಅಪೂರ್ಣವಾಗಿದೆಯೋ ಮತ್ತು ನಿಶ್ಚಯವಾಗಿ ಎಲ್ಲೆಲ್ಲ ಸೈತಾನನು ಬೆಳಕನ್ನು ಕತ್ತಲೆಯನ್ನಾಗಿ ಕತ್ತಲೆಯನ್ನು ಬೆಳಕನ್ನಾಗಿ ಮಾಡುತ್ತಾನೋ ಅಲ್ಲಿ ಮಹತ್ವಾಕಾಂಕ್ಷೆಯು ಒಂದು ಆಪತ್ತಿನ ವಿಷಯವಾಗಿದೆ ಎಂಬ ಪಾಠವನ್ನು ನಾವು ಕಲಿತುಕೊಳ್ಳೋಣ ವಿಶೇಷವಾಗಿ ನಮ್ಮ ಪ್ರಸ್ತುತ ಅಂದರೆ ಈಗಿನ ಅಪೂರ್ಣ ಸ್ಥಿತಿಯಲ್ಲಿ ನಮ್ಮ ಮಹತ್ವಾಕಾಂಕ್ಷೆಗಳನ್ನು ನಿಗ್ರಹಿಸಬೇಕು ಹೌದು ಕ್ರಿಸ್ತ ಏಸುವಿನಲ್ಲಿ ನೂತನ ಸೃಷ್ಟಿಗಳಾದ ನಾವು ಸುರಕ್ಷಿತವಾಗಿ ನೆಲೆಯಾಗಿರಬೇಕೆಂದರೆ ಪ್ರತಿಯೊಂದು ಆಲೋಚನೆಯನ್ನು ಕ್ರಿಸ್ತನಲ್ಲಿ ದೇವರ ಚಿತ್ತಕ್ಕೆ ಅಧೀನಪಡಿಸಬೇಕು